ಕಾಂಪ್ರಮೈಸ್ ಮಾಡ್ಕೋಬೇಡಿ, ಕಾಂಪ್ರಮೈಸ್ ಏ ಯಾರಿಗೂ ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ ಮೇಡಮ್. ಆ ವಿಷಯ ಬಂದ್ರೆ ನಾನು ಖಂಡಿತ ಅದನ್ನ ಆಲ್ರೆಡಿ ರಿಜೆಕ್ಟ್ ಮಾಡಿದೀನಿ. ನನ್ನ ಹೋರಾಟ ನಾನು ಒಪ್ಪಬೇಕು, ಕಾಂಪ್ರಮೈಸ್ ಮಾಡ್ಕೊಳಕ್ ಹೋದವ್ರನ್ನ ಕಂಡೆಮ್ ಮಾಡ್ಬೇಕು ನೀವು. ಖಂಡಿತ ಮಾಡ್ತೀನಿ ಮೇಡಮ್. ನಾನು ಹೇಳ್ತಾ ಇದ್ದೀನಲ್ಲ ಅದನ್ನ, ಅವತ್ತೇನೆ ನನಗೆ ವಿಷಯ ಗೊತ್ತಾಗಿ ಆಯ್ತು. ನಂಗೆ ಅದೇ ವಿಡಿಯೋ ಬಂತು ಯಾವ್ದೋ ನ್ಯೂಸ್ ಚಾನಲ್ ಅಲ್ಲಿ, ಅದನ್ನ ವಿಡಿಯೋ ಹಾಕ್ಬಿಟ್ಟು ಮನೆಗೆ ಕೇಳಿದೀನಿ. ನಾನು ಅದನ್ನು ನಿಮಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ನಾನು ಖಂಡಿತ ನಾನು ಯಾವುದನ್ನು ಅವರನ್ನು ಸುಮ್ಮನೆ ಬಿಟ್ಟಿಲ್ಲ, ನಾನು ಯಾರನ್ನು ಬಿಟ್ಟಿಲ್ಲ ನಾನು. ಹಾಗಂತ ದಯಮಾಡಿ ನಮ್ಮ ಸಾಹೇಬರನ್ನ ಅನಿಸ್ತಿದ್ದಾರೆ ಮೇಡಮ್. ದಯಮಾಡಿ ನಿಮ್ ಕುಟುಂಬ ಚೆನ್ನಾಗಿರ್ಬೇಕು ಮೇಡಮ್. ಸಾಹೇಬರು ಇನ್ನ ಉನ್ನತ ಹುದ್ದೆ ಅಲ್ಲ ಉನ್ನ ಇಲ್ಲ 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 ದೆಸೆಯಿಂದ ಚೆನ್ನಾಗಿಲ್ವಲ್ಲ ಈಗ. ಇಲ್ಲ ಇಲ್ಲ ಮೇಡಮ್, ಹಂಗೆಲ್ಲ ಅನ್ಕೊಳಕ್ ಹೋಗ್ಬಾರ್ದು. ನಮ್ಮ ಸಾಹೇಬರು ಒಳ್ಳೆಯವರು ಇದ್ದಾರೆ, ನನಗೆ ಕಣ್ಣಿಗೆ ಕಾಣುತ್ತಲ್ಲ. ಒಳ್ಳೆಯವರು ಇದ್ದಾರೆ ಸಾಹೇಬರು, ಒಳ್ಳೆಯವರು ಇದ್ದಾರೆ ಖಂಡಿತ. ಅವ್ರ ಉನ್ನತ ಹುದ್ದೆಗೆ ಬರಬೇಕು, ಸ್ಟೇಟ್ ಅಲ್ಲಲ್ಲ ನೀವು ಪದೇ ದೇಶದಲ್ಲೇ ಪದೇ ನಂಬರ್ ಅಲ್ಲಿ ಒನ್ ಆಫೀಸರ್. ಹೋಗ್ಬೇಡಿ, ನಾನು ಅವ್ರನ್ನ ಅಲ್ಲಿ ಇರೋಕೆ ಬಿಡಲ್ಲ, ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ. ಬೇಡ ಮೇಡಮ್, ಯಾಕೆ ಮೇಡಮ್, ಒಳ್ಳೆ ಕೆಲಸ ಮಾಡೋದು ಆಫೀಸರ್ ಇರ್ಲಿ ಸುಮ್ಮನೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಂಥವ್ ಕಂಟ್ರೋಲ್ ಮಾಡಿ ಕೇಳಿ ಬಿಡಿ, ಇಂಥವ್ ಇಂಥವ್ ಕಂಟ್ರೋಲ್ ಮಾಡ್ಲಿ ಬಿಡಿ, ಇಂಥವ್ ಬೇಡ, ಇವ್ರನ್ನ ಅಲೋ ಮಾಡ್ಬೇಡಿ ಅಂತಲೇ ಹೇಳ್ಬೇಕು. ಅಮ್ಮ ಕ್ಯಾನ್ಸರ್ ಇದ್ದಂಗೆ ಎಲ್ ಬಿಡ್ತಾಳೆ, ಎಲ್ಲಾನು ಬುಟ್ಟಿಗೆ ಹಾಕೊಂತಾಳೆ. ಡಿ ಕೆ ರವಿ ವಿಷಯದಲ್ಲಿ ಆಗಿದ್ದು ಹಾಗೇನೆ ಮೇಡಮ್. ನಮಗ್ ಕ್ಯಾನ್ಸರ್ ಗೊತ್ತಿದೆ, ಮತ್ತೆ ನೋಡಿದ್ದೀವಿ ಕ್ಯಾನ್ಸರ್ ಅಲ್ಲ. ಗು ಟ್ರೀಟ್ಮೆಂಟ್ ಇದೆ ಮೇಡಮ್, ಕೊಡ್ಬೋದು ಟ್ರೀಟ್ಮೆಂಟ್ ಕೊಡೋಣ. ನಾನು ಹೇಳ್ತೀನಿ ಸಾಹೇಬ್ರಿಗೆ, ಇದು ಬಿಟ್ಬಿಡಿ ಆ ವಿಷಯಕ್ಕೆ ಎಂಟ್ರಿ ಆಗ್ಬಿಡಿ ಅಂತ ನಾನು ಮಾತಾಡ್ತೀನಿ. ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ ಸಾಹೇಬ್ರು. ಬಿಡಿ, ಅವೆಲ್ಲ ಆಗಲ್ಲ. ಇಲ್ಲ ನಮ್ಮ ಮೇಡಮ್, ಹೆಂಗ್ ರಕ್ಷಣೆ ಮಾಡ್ತೀವಿ. ನಿಮ್ಮಅಮ್ಮ ಅವ್ರ ಹಿಂದ್ ಬಿದ್ದೇ ಇದ್ದಾಳೆ, ಅವ್ರ ಹಿಂದೆನೇ ಬಿದ್ದಿದ್ದಾಳೆ, ಎಲ್ಲ ಬರ್ಸ್ಕೊಂತಾಳೆ. ಲೋಕಾಯುಕ್ತ ಕೇಸ್ ರಿಪ್ಲೈಗೂ ಇವ್ರ ಹತ್ರ ಮಾಡಿಸ್ಕೊತಾಳೆ. ಏನ ಇದು ಅಷ್ಟೊಂದು ಡೀಪ್ ಆಗಿ ನನ್ಗೆ ಇಷ್ಟೆಲ್ಲ ನನಗೆ ಮಾಹಿತಿ ಇರ್ಲಿಲ್ಲ ಮೇಡಮ್. ಬಟ್ ಕನೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ನನಗೆ ಮಾಹಿತಿ ಇತ್ತು. ತುಂಬಾ ಇಷ್ಟೆಲ್ಲ ಇದ್ರಾಗಿದ್ದಾರೆ ನನಗಂತ ಖಂಡಿತ ಗೊತ್ತಿರ್ಲಿಲ್ಲ. ಇದೆಲ್ಲ ತಪ್ಪು, ಅವ್ರ ಯಾಕೆ ಇವ್ರಿಗೆ ಕೇಳ್ಬೇಕು ಪದೇ ಪದೇ? ಇವ್ರಿಗೆ 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 ಗೊತ್ತಿಲ್ಲ, ಇವ್ರು IAS ಆಫೀಸರ್ ಆಗಿ ಇವರು ನಾಳೆ ಸರ್ವೆ ಹಾಕಿ ಇವ್ರು ನಾಕ್ ಬಿಟ್ರೆ ಇವರು ಹಂಗಾರೆ ಎಲ್ಲದಕ್ಕೂ ಅವ್ರಿಗೆ ಕೇಳಿ ಅಧಿಕಾರ ಮಾಡ್ತಾರ, ಅಡ್ರೆಸ್ಗಳು ಮಾಡ್ತಾರ. ಹಾಗಾರೆ ಇವರು IAS ಅಲ್ವಾ ಮೇಡಮ್? ಇವ್ರನ್ನ ನಾಳೆ ಅದೇ ಸರ್ವೆ ಕಮಿಷನ್ ಅಪಾಯಿಂಟ್ ಮಾಡಿದಾಗ ಅವರೇ ಯೋಚನೆ ಮಾಡಿ ಅವರೇ ನಿರ್ಧಾರ ತಗೋತಾರ, ಇಲ್ಲ ಇವ್ರನ್ನ ಕೇಳಿ 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 ಆದೇಶಕ್ಕೆ ಸೈನ್ ಮಾಡ್ತಾರ ಅಲ್ವಾ? ಅಲ್ಲಿಗೆ ತಪ್ಪಲ್ವ ಅದು? ಹೌದು ಖಂಡಿತ ಮೇಡಮ್, ಅವ್ರ ವಿಷಯದ ಏನೇ ಇದ್ರು ನನಗೆ ಕೊಟ್ರು ನಾನು ಅದನ್ನ ಧ್ವನಿ ಎತ್ತೇನೆ. ದಯಮಾಡಿ ಈ ವಿಷಯದಲ್ಲಿ ನಾವು ವ್ಯಕ್ತಿಗತವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ದಯವಿಟ್ಟು ನೀವ್ ಅನ್ಕೋಬೇಡಿ. ನಮ್ಮ ಕರ್ನಾಟಕದ ಹೆಣ್ಮಗಳಿದ್ದೀರ ತಾವು ಮೇಡಮ್, ನಿಮ್ಮ ವಿರುದ್ಧ ಯಾರು ತಕರಾರು ಎತ್ತ ನಾವು ನಿಮ್ ಜೊತೆಲಿ ಹೇಳ್ತೀವಿ. ಅಧಿಕಾರಿಗಳು ಅಧಿಕಾರಿಗಳು ನಮಗೆ ಬೇಕು ಮೇಡಮ್ ಅಷ್ಟೇ, ರಾಜಕಾರಣಿಗಳು ನನಗೆ ಬೇಕಿಲ್ಲ. ಇವತ್ತವರೆಗೂ ಯಾವುದೇ ರಾಜಕಾರಣಿಗಳು ಮನೆ ಹತ್ರ ನಾನು ಹೋಗಿಲ್ಲ ಮೇಡಮ್. ನಾನು ಖಂಡಿತ ಇಲ್ಲಿವರೆಗೂ ಕರೀತಾರೆ, ಇವತ್ತವರೆಗೂ ಹೋಗಿಲ್ಲ. ಏನಕ್ಕೂ ಬರಲ್ಲ ಅವನು, ಏನಕ್ಕೂ ಕೇಳಲ್ಲ ಅವನು ಅಂತಾರೆ. ಏನಕ್ಕೆ ಕೇಳ್ಬೇಕು ಅವ್ರ ಹತ್ರ ಹೋಗಿ? ನಾವು ಒಬ್ಬ ರಾಜಕಾರಣಿ ಜೊತೆ ಹೋದಾಗ ಅವ್ನು ಹೇಳಿದಾಗ ನಾನು ಕೇಳ್ಕೊಂಡು ನಿಂತಬೇಕಾಗುತ್ತೆ, ನನಗೆ ಅದು ಇಷ್ಟ ಇಲ್ಲ. ನಾನು ಹೋಗಲ್ಲ ಮೇಡಮ್ ಅದು. ಆಯ್ತು ಸರಿ, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.